ವೆಲ್ಕಮ್ ಟು ಸಿ ಆರ್ ಸೆಂಟರ್ ಸಿ ಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ ಗೆ ಸ್ವಾಗತ ಇವತ್ತು ನಾವು ನೋಡೋಣ ಕೋರಲ್ ಅಲ್ಲಿ ಯಾವ ರೀತಿಯಾಗಿ ನಾವು ಪಾಲಿಗನ್ ಟೂಲ್ ನಂತರ ಸ್ಟಾರ್ ಟೂಲ್ ಸ್ಪೈರಲ್ ಟೂಲ್ ಅನ್ನ ಯೂಸ್ ಮಾಡಬೇಕು ಅಂತ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆ ಟೂಲ್ ಆಪ್ಷನ್ ಸಿಗುತ್ತೆ ಪಾಲಿಗನ್ ಟೂಲ್ ಸ್ಟಾರ್ ಸ್ಪೈರಲ್ ಕಾಮನ್ ಶೇಪ್ಸ್ ನಂತರ ಇಂಪ್ಯಾಕ್ಟ್ ಟೂಲ್ ಅಂಡ್ ಗ್ರಾಫ್ ಪೇಪರ್ ಮೊದಲು ನಾವು ಪಾಲಿಗನ್ ಟೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ನೀವು ಕೀಬೋರ್ಡ್ ಇಂದ ಶಾರ್ಟ್ಕಟ್ ಕಿ ವೈ ಲೆಟರ್ ಅನ್ನ ಯೂಸ್ ಮಾಡಬಹುದು ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನಾವು ಈ ರೀತಿಯಾಗಿ ಶೇಪ್ ಅನ್ನ ಡ್ರಾ ಮಾಡಬೇಕಾಗುತ್ತೆ ಎಷ್ಟು ಪಾಯಿಂಟ್ಸ್ ಬೇಕೋ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಈ ರೀತಿಯಾಗಿ ನಂತರ ಲೈನ್ ಥಿಕ್ನೆಸ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಎಷ್ಟು ಲೈನ್ ಥಿಕ್ನೆಸ್ ನಮ್ಗೆ ಇಲ್ಲಿ ಬೇಕು ನಂತರ ಲೈನ್ ಡಿಸೈನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ ಈ ಲೈನ್ ಡಿಸೈನ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನಂತರ ಫೈವ್ ಪಾಯಿಂಟ್ಸ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ನಾವು ಪಾಲಿಗನ್ ಶೇಪ್ ನ ಸ್ಟಾರ್ ಶೇಪ್ ಆಗಿ ಸಹ ಕನ್ವರ್ಟ್ ಮಾಡಬಹುದು ಕೀಬೋರ್ಡ್ ಇಂದ ನಾವು ಶಾರ್ಟ್ ಕಟ್ ಕೀ ಯೂಸ್ ಮಾಡಬೇಕಾಗುತ್ತೆ ಎಫ್ ಟೆನ್ ನೀವು ಇಲ್ಲಿ ನೋಡಬಹುದು ಎಫ್ ಟೆನ್ ಕೀ ಪ್ರೆಸ್ ಮಾಡಿದ ನಂತರ ಪಾಲಿಗನ್ ಶೇಪ್ ಗೆ ನಮ್ಗೆ ಪಾಯಿಂಟ್ಸ್ ಗಳು ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಈ ಪಾಯಿಂಟ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನಾವು ಈ ರೀತಿಯಾಗಿ ಯಾವ ರೀತಿಯಾಗಿ ನಮ್ಗೆ ಬೇಕು ನಾವಿಲ್ಲಿ ಚೇಂಜ್ ಮಾಡಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ ಸ್ಟಾರ್ ಶೇಪ್ ಯಾವ ರೀತಿಯ ಶೇಪ್ ಬೇಕು ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ ಯಾವುದೇ ಪಾಯಿಂಟ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬಹುದು ಈ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಇರಬಹುದು ಯಾವ ಶೇಪ್ಗೆ ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ ಔಟ್ಲೈನ್ ಕಲರ್ ಈ ರೀತಿಯಾಗಿ ನಾವು ಕಲರ್ ಅನ್ನ ಫಿಲ್ ಮಾಡಬಹುದು ನಂತರ ಸೆಲೆಕ್ಟ್ ಟೂಲ್ ಪಾಯಿಂಟ್ಸ್ ಅನ್ನ ನಾವು ಇಲ್ಲಿ ಇನ್ಕ್ರೀಸ್ ಮಾಡಬಹುದು ಈ ರೀತಿಯಾಗಿ ನೀವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನಂತರ ಈ ಶೇಪ್ ನ ಡೂಪ್ಲಿಕೇಟ್ ಸಹ ನಾವಿಲ್ಲಿ ಇಲ್ಲಿ ಮಾಡಬಹುದು ಈ ರೀತಿಯಾಗಿ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡೂಪ್ಲಿಕೇಟ್ ಆಬ್ಜೆಕ್ಟ್ ಬಂದಿದೆ ಅಂತ ನಂತರ ಸೆಲೆಕ್ಟ್ ಡಿಲೀಟ್ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಸಿಗುತ್ತೆ ಸ್ಟಾರ್ ಆಪ್ಷನ್ ಸ್ಟಾರ್ ಆಪ್ಷನ್ ಅಲ್ಲಿ ಎರಡು ರೀತಿಯಾದ ಸ್ಟಾರ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಸ್ಟಾರ್ ಆಪ್ಷನ್ ನಂತರ ಕಾಂಪ್ಲೆಕ್ಸ್ ಸ್ಟಾರ್ ಯಾವ ಸ್ಟಾರ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಸ್ಟಾರ್ ಆಪ್ಷನ್ ನಂತರ ಲೈನ್ ಥಿಕ್ನೆಸ್ ಎಷ್ಟಿರ್ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ಲೈನ್ ಡಿಸೈನ್ ಯಾವ ಡಿಸೈನ್ ಬೇಕು ನಂತರ ನಾವಿಲ್ಲಿ ಲೈನ್ ಶಾರ್ಪ್ನೆಸ್ ಸಹ ಚೇಂಜ್ ಮಾಡಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಶಾರ್ಪ್ನೆಸ್ ಬೇಕು ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ನಂತರ ಕಾಂಪ್ಲೆಕ್ಸ್ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಸ್ಟಾರ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ರೀತಿಯಾದ ಸ್ಟಾರ್ಸ್ ಅನ್ನ ನಾವಿಲ್ಲಿ ಡ್ರಾ ಮಾಡಬಹುದು ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸೆಲೆಕ್ಟ್ ಟೂಲ್ ಸೆಲೆಕ್ಟ್ ಸ್ಟಾರ್ ಫಿಲ್ ಕಲರ್ ಲೈನ್ ಕಲರ್ ಈ ರೀತಿಯಾಗಿ ನಂತರ ಸೆಲೆಕ್ಟ್ ಡಿಲೀಟ್ ಸೆಲೆಕ್ಟ್ ನಾವಿಲ್ಲಿ ಯಾವುದೇ ಶೇಪ್ ಅನ್ನ ಕೀಬೋರ್ಡ್ ಇಂದ ನಾವು ಶಿಫ್ಟ್ ಕೀ ಅನ್ನ ಪ್ರೆಸ್ ಮಾಡಿ ಈ ರೀತಿ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಮಾಡಿದಾಗ ಈಕ್ವಲ್ ಆಗಿ ಶೇಪ್ ಚೇಂಜ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಶಿಫ್ಟ್ ವಿತ್ ಡಿಕ್ರೀಸ್ ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ರೈಟ್ ಕ್ಲಿಕ್ ಡೂಪ್ಲಿಕೇಟ್ ಆಬ್ಜೆಕ್ಟ್ ಶಿಫ್ಟ್ ಪ್ಲಸ್ ಸೆಲೆಕ್ಟ್ ನಂತರ ಕಂಟ್ರೋಲ್ ಜಿ ಗ್ರೂಪ್ ಆಪ್ಷನ್ ನಂತರ ರೈಟ್ ಕ್ಲಿಕ್ ಮಿರರ್ ಆಬ್ಜೆಕ್ಟ್ ನಂತರ ಸೆಲೆಕ್ಟ್ ಕಂಟ್ರೋಲ್ ಜಿ ಗ್ರೂಪ್ ನಂತರ ಸೆಲೆಕ್ಟ್ ರೈಟ್ ಕ್ಲಿಕ್ ಕಂಟ್ರೋಲ್ ಜಿ ಗ್ರೂಪ್ ನಂತರ ಸೆಲೆಕ್ಟ್ ಕಂಟ್ರೋಲ್ ಜಿ ಗ್ರೂಪ್ ಈ ರೀತಿಯಾಗಿ ನಾವು ಸ್ಟಾರ್ ಶೇಪ್ ಅನ್ನ ಲೈನ್ ಬಾರ್ಡರ್ ಗೆ ಹೆಚ್ಚಾಗಿ ಯೂಸ್ ಮಾಡ್ತೀವಿ ನಂತರ ಡಿಲೀಟ್ ನೆಕ್ಸ್ಟ್ ಟೂಲ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಾಮನ್ ಶೇಪ್ಸ್ ಎಮ್ ಎಸ್ ವರ್ಡ್ ಅಲ್ಲಿ ಅಥವಾ ಎಕ್ಸೆಲ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಗಳು ಸಿಗುತ್ತೆ ಅದೇ ರೀತಿಯಾಗಿ ನಮ್ಗೆ ಬೇಸಿಕ್ ಶೇಪ್ಸ್ ಕೋರಲ್ ಡ್ರಾನ್ ನಲ್ಲಿ ಸಹ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ಶೇಪ್ಸ್ ನಮ್ಗೆ ಸಿಗುತ್ತೆ ಈ ಶೇಪ್ ಗಳನ್ನ ನಾವು ಹೆಚ್ಚಾಗಿ ಬ್ಯಾನರ್ ಅಲ್ಲಿ ನಂತರ ಪಾಂಪ್ಲೆಟ್ಸ್ ಮ್ಯಾಗಝೀನ್ಸ್ ಮಾಡಬೇಕಾದ್ರೆ ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ ಯಾವುದೇ ಶೇಪ್ ನಾವಿಲ್ಲಿ ಇಲ್ಲಿ ತಗೋಬಹುದು ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು ಔಟ್ ಲೈನ್ ಕಲರ್ ಲೈನ್ ಥಿಕ್ನೆಸ್ ನಾವಿಲ್ಲಿ ಚೇಂಜ್ ಮಾಡಬಹುದು ಲೈನ್ ಡಿಸೈನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ ನಾವು ಯಾವುದೇ ಶೇಪ್ ಅನ್ನ ಡ್ರಾ ಮಾಡಬಹುದು ನಂತರ ಬೇಸಿಕ್ ಶೇಪ್ಸ್ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಈ ಶೇಪ್ ಅನ್ನ ನಾನು ಇಲ್ಲಿ ಡ್ರಾ ಮಾಡಿದೀನಿ ನಂತರ ನಾನು ಕೀಬೋರ್ಡ್ ಅಲ್ಲಿ ಕೇರ್ನ ಪ್ರೆಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ರೈಟ್ ಕ್ಲಿಕ್ ನೀವು ಇಲ್ಲಿ ನೋಡಬಹುದು ನಂತರ ರೈಟ್ ಕ್ಲಿಕ್ ರೈಟ್ ಕ್ಲಿಕ್ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ನಂತರ ನಾವಿಲ್ಲಿ ಎಲ್ಲ ಶೇಪ್ಗೂ ಈ ರೀತಿಯಾಗಿ ಕಲರ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಯಾವ ಕಲರ್ ನಮ್ಗೆ ಇಲ್ಲಿ ಬೇಕು ಈ ರೀತಿಯಾಗಿ ಸೆಲೆಕ್ಟ್ ಕಲರ್ ನಂತರ ಸೆಲೆಕ್ಟ್ ಕಂಟ್ರೋಲ್ ಜಿ ಗ್ರೂಪ್ ಔಟ್ಲೈನ್ ಅನ್ನ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ರೈಟ್ ಕ್ಲಿಕ್ ಮಿರರ್ ಆಬ್ಜೆಕ್ಟ್ ನಂತರ ಸೆಲೆಕ್ಟ್ ಕಂಟ್ರೋಲ್ ಜಿ ಗ್ರೂಪ್ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ ಈ ರೀತಿಯಾಗಿ ಯಾವುದೇ ಬೇಸಿಕ್ ಶೇಪ್ಸ್ ಅನ್ನ ಯೂಸ್ ಮಾಡಿ ನಾವು ಯಾವ ರೀತಿಯಾದ ಡಿಸೈನ್ ಸಹ ಮಾಡಬಹುದು ನಂತರ ಡಿಲಿಟ್ ನಂತರ ಈ ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಯಾವ ಔಟ್ ಲೈನ್ ಕಲರ್ ಬೇಕು ನಾವಿಲ್ಲಿ ಕೊಡಬೇಕಾಗುತ್ತೆ ನಂತರ ಲೈನ್ ಥಿಕ್ನೆಸ್ ಲೈನ್ ಡಿಸೈನ್ ಯಾವ ಡಿಸೈನ್ ಬೇಕು ನೀವು ಇಲ್ಲಿ ಕೊಡಬಹುದು ನಂತರ ಈ ಶೇಪ್ ಗೆ ನಾವೀಗ ಕಲರ್ ಅನ್ನ ಫಿಲ್ ಮಾಡಬೇಕಂದ್ರೆ ಇಲ್ಲಿರುವಂತಹ ಯಾವುದೇ ಕಲರ್ಸ್ ನಾವು ಈ ರೀತಿಯಾಗಿ ಫಿಲ್ ಮಾಡಬಹುದು ಈ ಶೇಪ್ ಅನ್ನ ನಾನು ಇಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ನಂತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಟೂಲ್ ನಮ್ಗೆ ಇಲ್ಲಿ ಸಿಗುತ್ತೆ ಇಂಪ್ಯಾಕ್ಟ್ ಟೂಲ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದೀನಿ ನಂತರ ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಸೆಲೆಕ್ಟ್ ಟೂಲ್ ನಂತರ ಇಲ್ಲಿ ಲೈನ್ ಸ್ಟೈಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಲೈನ್ ಸ್ಟೈಲ್ ನಮ್ಗೆ ಇಲ್ಲಿ ಬೇಕು ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕಲರ್ ನಮ್ಗೆ ಕಾಣಿಸ್ತಾ ಇಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಪ್ಯಾರಲಲ್ ಅಥವಾ ರೇಡಿಯಲ್ ಯಾವ ಆಪ್ಷನ್ ಬೇಕು ನಾವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ಯಾರಲಲ್ ಅಂದ್ರೆ ಈ ರೀತಿಯಾಗಿ ಲೈನ್ ಆಪ್ಷನ್ ಗಳು ನಮ್ಗೆ ಸಿಗುತ್ತೆ ರೇಡಿಯಲ್ ಅಂದ್ರೆ ಈ ರೀತಿಯ ಆಪ್ಷನ್ ನಮ್ಗೆ ಸಿಗುತ್ತೆ ಇನ್ನರ್ ಬೌಂಡ್ರಿ ಅಥವಾ ಔಟರ್ ಬೌಂಡ್ರಿ ನಾವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ಬೇಕು ನಂತರ ಆಂಗಲ್ ಆಫ್ ರೊಟೇಷನ್ ನಾವಿಲ್ಲಿ ಇಲ್ಲಿ ಚೇಂಜ್ ಮಾಡಬಹುದು ತ್ರೀ ನಾನಿಲ್ಲಿ ಕೊಡ್ತಾ ಇದ್ದೀನಿ ನಂತರ ಎಂಟರ್ ನಂತರ ಲೈನ್ ವಿಡಿತನ್ನ ನಾವು ಇಲ್ಲಿ ಚೇಂಜ್ ಮಾಡ್ಬೇಕಾಗತ್ತೆ ನಾನಿಲ್ಲಿ ಫೋರ್ ಲೈನ್ ವಿಡ್ತನ್ನ ಕೊಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ನಿಮಗೆ ಎಷ್ಟು ಬೇಕು ನೀವು ಇಲ್ಲಿ ಕೊಡಬಹುದು ನಂತರ ವಿಡ್ತ್ ಸ್ಟೆಪ್ಸ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಏಟ್ ವಿಡ್ತ್ ಸ್ಟೆಪ್ಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಲೈನ್ ಸ್ಪೇಸಿಂಗ್ ನಾವಿಲ್ಲಿ ಇಲ್ಲಿ ಕೊಡಬಹುದು ನಾನಿಲ್ಲಿ ಫೋರ್ ಚೇಂಜ್ ಮಾಡ್ತಾ ಇದ್ದೀನಿ ಲೈನ್ ಸ್ಪೇಸಿಂಗ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸಹ ನಮ್ಗೆ ಎಷ್ಟು ಬೇಕು ನಾವಿಲ್ಲಿ ಕೊಡಬಹುದು ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ಕಡಿಮೆ ಅಥವಾ ಹೆಚ್ಚು ನೀವು ಇಲ್ಲಿ ಕೊಡ್ಬೇಕಾಗುತ್ತೆ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಟೂ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಾವು ಚೇಂಜ್ ಮಾಡೋಣ ಫೈವ್ ಈ ರೀತಿಯಾಗಿ ನಮಗೆ ಎಷ್ಟು ನಾವು ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಂತರ ಸ್ಪೇಸಿಂಗ್ ಸ್ಟೆಪ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ ತ್ರೀ ನಂತರ ಎಂಟೆರ್ ನಂತರ ಸೆಲೆಕ್ಟ್ ಟೂಲ್ ಸೆಲೆಕ್ಟ್ ಫಿಲ್ ನಾನು ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ ನಂತರ ಈ ಕಲರ್ ಅನ್ನ ನಾವೀಗ ಚೇಂಜ್ ಮಾಡೋಣ ಈ ರೀತಿಯಾಗಿ ನಂತರ ರೈಟ್ ಕ್ಲಿಕ್ ಪವರ್ ಕ್ಲಿಪ್ ಇನ್ಸೈಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಲೈನ್ ಕಲರ್ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಯಾವುದೇ ಶೇಪ್ಸ್ಗೆ ಇಂಪ್ಯಾಕ್ಟ್ ಶೇಪ್ ಅನ್ನ ಫಿಲ್ ಮಾಡಬಹುದು ನಂತರ ಡಿಲೀಟ್ ಇಂಪ್ಯಾಕ್ಟ್ ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ಕೀಬೋರ್ಡ್ ಇಂದ ನಾನು ಪಿ ಲೆಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಕೋರಲ್ ರನ್ ಅಲ್ಲಿ ಯಾವುದೇ ಶೇಪ್ ಅಥವಾ ಟೆಕ್ಸ್ಟ್ ಅನ್ನ ಇನ್ಸರ್ಟ್ ಮಾಡಿ ನಾವು ಪಿ ಲೆಟರ್ ಅನ್ನ ಯೂಸ್ ಮಾಡಿದ್ರೆ ಪೇಜ್ ಸೆಂಟರ್ ಗೆ ಯಾವುದೇ ಟೆಕ್ಸ್ಟ್ ಅಥವಾ ಯಾವುದೇ ಆಬ್ಜೆಕ್ಟ್ ಅನ್ನ ನಾವಿಲ್ಲಿ ಇಲ್ಲಿ ಪೇಜ್ ಸೆಂಟರ್ ಗೆ ತರಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಪಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಪಿ ಪೇಜ್ ಸೆಂಟರ್ ನಂತರ ಯಾವ ಲೈನ್ ಡಿಸೈನ್ ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಂತರ ಯಾವ ಕಲರ್ ನಮ್ಗೆ ಇಲ್ಲಿ ಬೇಕು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಲೈನ್ ಕಲರ್ ನಂತರ ಫಿಲ್ ಕಲರ್ ಎರಡು ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ನಂತರ ರೇಡಿಯಲ್ ಅಥವಾ ಪ್ಯಾರಲಲ್ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ರೇಡಿಯಲ್ ನಾನಿಲ್ಲಿ ತಗೊಳ್ತಾ ಇದೀನಿ ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಇನ್ನರ್ ಬೌಂಡ್ರಿ ನಂತರ ಔಟರ್ ಬೌಂಡ್ರಿ ನಂತರ ಆಂಗಲ್ ಆಫ್ ರೊಟೇಷನ್ ನಾವ್ ಇಲ್ಲಿ ಚೇಂಜ್ ಮಾಡ್ಕೋಬೇಕು ಎಷ್ಟು ನಮ್ಗೆ ಇಲ್ಲಿ ಬೇಕು ನಾನಿಲ್ಲಿ ಟೆನ್ ಆಂಗಲ್ ರೊಟೇಷನ್ ಅನ್ನ ಕೊಡ್ತಾ ಇದ್ದೀನಿ ನಂತರ ನಾವಿಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ಎರಡು ರೀತಿಯಾದ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ರ್ಯಾಂಡಮ್ ಸ್ಟಾರ್ಟ್ ಪಾಯಿಂಟ್ಸ್ ನಂತರ ರ್ಯಾಂಡಮ್ ಎಂಡ್ ಪಾಯಿಂಟ್ಸ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಟಾರ್ಟ್ ಪಾಯಿಂಟ್ಸ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ನಂತರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ರ್ಯಾಂಡಮ್ ಸ್ಟಾರ್ಟ್ ಪಾಯಿಂಟ್ಸ್ ಕ್ಯಾನ್ಸಲ್ ಆಗಿದೆ ನೀವು ಇಲ್ಲಿ ನೋಡಬಹುದು ನಂತರ ಝೂಮೌಟ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ರ್ಯಾಂಡಮ್ ಎಂಡ್ ಪಾಯಿಂಟ್ಸ್ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ಯಾವ ಆಪ್ಷನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎರಡು ಆಪ್ಷನ್ ನಾನಿಲ್ಲಿ ಅನ್ಚೆಕ್ ಮಾಡ್ತಾ ಇದ್ದೀನಿ ನಂತರ ಲೈನ್ ವಿಡಿತನ್ನ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಎಷ್ಟು ಇಲ್ಲಿ ಬೇಕು ಫೈವ್ ವಿಡತನ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪಿಕ್ಚರ್ ಚೇಂಜ್ ಆಗಿದೆ ಅಂತ ನಂತರ ವಿಡ್ತ್ ಸ್ಟೆಪ್ಸ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಎಷ್ಟು ಸ್ಟೆಪ್ಸ್ ಇಲ್ಲಿ ಬೇಕು ಏಟ್ ಸ್ಟೆಪ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಲೈನ್ ಸ್ಪೇಸಿಂಗ್ ಅನ್ನ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬೇಕಾಗುತ್ತೆ ಎಷ್ಟು ಇಲ್ಲಿ ಬೇಕು ಟೂ ಲೈನ್ ಸ್ಪೇಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ಈ ರೀತಿಯಾಗಿ ನೀವು ಚೇಂಜ್ ಮಾಡ್ಕೋಬಹುದು ನಂತರ ನಾನಿಲ್ಲಿ ತ್ರೀ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಅಥವಾ ನಾನಿಲ್ಲಿ ಜೀರೋ ಪಾಯಿಂಟ್ ಫೈವ್ ಕೊಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ಈ ರೀತಿಯಾಗಿ ಈ ಶೇಪ್ ಅನ್ನ ನಾವು ಯಾವುದೇ ಟೆಕ್ಸ್ಟ್ಗೆ ಅಥವಾ ಯಾವುದೇ ಶೇಪ್ಗೆ ಸಹ ಫಿಲ್ ಮಾಡಬಹುದು ನಂತರ ನಾವಿಲ್ಲಿ ಚೇಂಜ್ ಮಾಡೋಣ ತ್ರೀ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಒನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಚೇಂಜ್ ಮಾಡಬಹುದು ನಂತರ ಸ್ಪೇಸಿಂಗ್ ಸ್ಟೆಪ್ಸ್ ನಾವಿಲ್ಲಿ ಕೊಡ್ಬೇಕಾಗುತ್ತೆ ಎಷ್ಟು ನಮ್ಗೆ ಇಲ್ಲಿ ಬೇಕು ಟೆನ್ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ನಂತರ ಯಾವುದೇ ನಾವು ನಾವಿಲ್ಲಿ ಡ್ರಾ ಮಾಡಬಹುದು ಫೈಲ್ ಮೆನು ಇಂಪೋರ್ಟ್ ಈ ನಾನು ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಂತರ ಇಂಪೋರ್ಟ್ ಈ ರೀತಿಯಾಗಿ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಪಿ ಪೇಜ್ ಸೆಂಟರ್ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪಿಕ್ಚರ್ ಇನ್ಸರ್ಟ್ ಆಗಿದೆ ಅಂತ ಇನ್ನೂ ಹಲವಾರು ಡಿಸೈನ್ಸನ್ನು ನಾವು ಮಾಡಬಹುದು ಇಂಪ್ಯಾಕ್ಟ್ ಟೂಲನ್ನು ಯೂಸ್ ಮಾಡಿ ಯಾವ ರೀತಿಯಾದ ಡಿಸೈನ್ಸ್ ಅನ್ನು ಮಾಡಬೇಕು ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ